ತರಕಾರಿ, ಹಣ್ಣು, ಸೊಪ್ಪು, ಡ್ರೈ ಫ್ರೂಟ್ಸ್ ಎಲ್ಲವನ್ನ ತಿನ್ನಿಸುತ್ತಾರೆ. ಆದರೆ ನೀವು ಇದೆಲ್ಲದರ ಜೊತೆಗೆ ಜಾಯಿಕಾಯನ್ನು ತೆಗೆದು ತಿನ್ನಿಸಿದರೆ ಮಕ್ಕಳು ಚುರುಗಾಗುತ್ತಾರಲ್ಲದೆ ಉಚ್ಚಾರವು ಸ್ಪಷ್ಟವಾಗಿರುತ್ತದೆ. ಹಾಗಾದರೆ ಜಾಯಿಕಾಯನ್ನು ಮಕ್ಕಳಿಗೆ ತಿನ್ನಿಸುವುದರಿಂದ ಆಗುವ ಆರೋಗ್ಯಕರ ಪ್ರಯೋಜನಗಳೇನು ಅಂತ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ರತಿದಿನವಲ್ಲದಿದ್ದರೂ ಒಂದು ದಿನ ಬಿಟ್ಟು ಒಂದು ದಿನ ನೀವು ಜಾಯಿಕಾಯಿಯನ್ನು ತೆಗೆದು ಕೊಂಚ ಮಗುವಿಗೆ ತಿನ್ನಿಸಿದರೆ ಮಗುವಿಗೆ ಹೊಟ್ಟೆ ನೋವಿನ ಸಮಸ್ಯೆ ಇದ್ದಲ್ಲಿ ಅದು ನಿವಾರಣೆಯಾಗುತ್ತೆ. ಪುಟ್ಟ ಮಕ್ಕಳಿಗೆ ಹೆಚ್ಚಾಗಿ ಗ್ಯಾಸ್ ಸಮಸ್ಯೆ ಕಾಡುತ್ತೆ. ಹಾಗಾಗಿ ನೀವು ಎರಡು ದಿನಕ್ಕೊಮ್ಮೆ ಜಾಯಿಕಾಯಿ ತೆಗೆದು ತಿನ್ನಿಸುವುದು ಉತ್ತಮ. ಮಕ್ಕಳಿಗೆ ತಾಯಿಯ ಹಾಲು ಎಷ್ಟು ಮುಖ್ಯವೋ ನಿದ್ದೆ ಕೂಡ ಅಷ್ಟೇ ಮುಖ್ಯ. ಯಾವ ಮಗು ಚೆನ್ನಾಗಿ ನಿದ್ರೆ ಮಾಡುತ್ತದೆಯೋ ಆ ಮಗು ಆರೋಗ್ಯವಾಗಿರುತ್ತೆ, ಅದರ ತೂಕ ಸರಿಯಾಗಿರುತ್ತೆ. ಹಾಗಾಗಿ ಮಕ್ಕಳು ಸರಿಯಾಗಿ ನಿದ್ದೆ ಮಾಡಬೇಕು. ನಿಮ್ಮ ಮಗು ಸರಿಯಾಗಿ ನಿದ್ದೆ ಮಾಡದಿದ್ದಲ್ಲಿ ಅದಕ್ಕೆ ಜಾಯಿಕಾಯಿ ತೆಗೆದು ನಾಲಿಗೆಗೆ ನೆಕ್ಕಿಸಿ. ಇದರಿಂದ ನಿಮ್ಮ ಮಗು ಗಾಢವಾಗಿ ನಿದ್ರೆ ಮಾಡುತ್ತದೆ. ಅಲ್ಲದೆ ನಿಮ್ಮ ಮಗುವಿಗೆ ಪದೇ ಪದೇ ಜ್ವರ, ನೆಗಡಿ, ಕೆಮ್ಮು ಬರುತ್ತಿದ್ದರೂ ನೀವು ಜಾಯಿಕಾಯಿ ತೆಗೆದು ತಿನ್ನಿಸಬಹುದು. ಮಗುವಿನ ಪಚನ ಕ್ರಿಯೆ ಸರಿಯಾಗಿ ಆಗಲು ಕೂಡ ಇದು ಉಪಯುಕ್ತವಾಗಿದೆ. ಒಟ್ಟಾರೆಯಾಗಿ ನೀವು ಎರಡು ದಿನಕ್ಕೊಮ್ಮೆ ನಿಮ್ಮ ಮಗುವಿಗೆ ಜಾಯಿಕಾಯಿ ತೆಗೆದು ತಿನ್ನಿಸಿದರೆ ಹಲವು ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಕೊಡಿಸಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.